ವಾಟಾಳ್ ನಾಗರಾಜ್ ಅವರು ನೀಡಿದ ಕರ್ನಾಟಕ ಬಂದ್ ಕರೆಗೆ ಅಥನಿಯ ಕನ್ನಡಪರ ಸಂಘಟನೆಗಳು ನೈತಿಕ ಬೆಂಬಲ ನೀಡುತ್ತವೆ ಎಂದು ಅನ್ನಸಾಬ್ ತೇಲ್ಸಂಗ್ ಹೇಳಿದರು. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದು ಇತ್ತ ಅಥನಿಯಲ್ಲಿ ಜನ ಬೆಂಬಲ ದೊರೆತಿಲ್ಲ. ವಾಟಾಳ್ ನಾಗರಾಜ್ ಅವರು ನೀಡಿದ ಬಂದ್ ಕರೆಗೆ ಬೆಳಗಾವಿ ಜಿಲ್ಲೆಯ ಅಥನಿಯ ಕನ್ನಡಪರ ಸಂಘಟನೆಗಳು ನೈತಿಕ ಬೆಂಬಲ ಸೂಚಿಸುವ ಮೂಲಕ ಯಾವುದೇ ರೀತಿಯ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲು ಮುಂದಾಗಿಲ್ಲ. ಮೊದಲೇ ಕೊರೋನಾ ಮಹಾಮಾರಿ ಸಂಕಷ್ಟದಿಂದ ಜನಸಾಮಾನ್ಯರು ತತ್ತರಿಸಿರುವ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ನೀಡುವುದು ಸರಿಯಲ್ಲ ಎಂಬ ಉದ್ದೇಶದಿಂದ ನೈತಿಕ ಬೆಂಬಲ ನೀಡಿದ್ದೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಥನಿ ತಾಲೂಕು ಅಧ್ಯಕ್ಷ ಅನ್ನಸಾಬ್ ತೆಲ್ಸಂಗ್ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಏನು ಒಂದು ಜಾತಿಗೊಂದು ಪ್ರಾಧಿಕಾರಗಳನ್ನ ಮಾಡ್ತಾ ಇದೆ, ಇದೊಂದು ಸಂಪೂರ್ಣವಾದಂತ ಒಂದು ತಪ್ಪು ನಿರ್ಧಾರ ಆಗಿದೆ. ಇತ್ತೀಚೆಗೆ ಒಂದು ಮರಾಠ ಜನಾಂಗದ ಸಲುವಾಗಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಏನೋ ಮಾಡಿದ್ದಾರೆ. ಇದನ್ನ ನಾವು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಇದರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಇವತ್ತು ಒಂದು ಏನು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ, ಇದಕ್ಕೆ ನಮ್ಮ ಸಂಘಟನೆಯಿಂದ ಕೂಡ ನೈತಿಕ ಬೆಂಬಲವನ್ನು ನಾವು ನೀಡಿದ್ದೀವಿ. ಇವತ್ತು ಅಥಣಿ ಒಳಗೆ ನಾವು ಯಾಕೆ ಒಂದು ಬಂದ್ ಕರೆಯನ್ನು ನಾವು ಅದು ಕೈಬಿಟ್ಟಿದ್ದೀವಪ್ಪ ಅಂತಂದರೆ, ಕೋವಿಡ್ ಅಂತಕ್ಕಂಥ ಈ ಮಹಾಮಾರಿ ರೋಗದಿಂದ ಅನೇಕ 8 ತಿಂಗಳಿಂದ ಜನ ಉದ್ಯೋಗವಿಲ್ಲದೆ ವ್ಯಾಪಾರವಿಲ್ಲದೆ ತತ್ತರಿಸೋದಿರೋದ್ರಿಂದ ಇದನ್ನು ಜನರಿಗೆ ಒಂದು ತೊಂದರೆ ಆಗಬಾರ್ದು ಮತ್ತು ಆರ್ಥಿಕವಾಗಿ ಭಾಳಷ್ಟು ಜನರು ಕುಸಿದಿರೋದ್ರಿಂದ ವ್ಯಾಪಾರ ವಹಿವಾಟುಗಳು ಇಲ್ಲಿ ತೊಡಕು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಹೋರಾಟವನ್ನು ಇಲ್ಲಿ ಕೈಬಿಟ್ಟಿದ್ದೀವಿ. ಆದರೆ ಇವತ್ತೊಂದೇನು ಹೋರಾಟ ಕರೆ ಕೊಟ್ಟಿದ್ದಾರೆ, ಇದಕ್ಕೆ ನೈತಿಕವಾದ ಬೆಂಬಲವನ್ನು ಕೊಟ್ಟಿದ್ದೀವಿ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಒಂದು ಪ್ರಾಧಿಕಾರಗಳ ಬಗ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನುದಾನವನ್ನು ಕಾಯ್ದಿರಿಸಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಒತ್ತವನ್ನು ಕೊಟ್ಟು ನಾವು ಕನ್ನಡ ನಾಡು ನುಡಿಗಾಗಿ ಕನ್ನಡ ನಾಡಿನ ಜನತೆಗಾಗಿ ಅಭಿವೃದ್ಧಿ ವಿಶೇಷ ಯೋಜನೆಗಳನ್ನು ಜಾರಿಗೆ ತರಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕನ್ನಡ ಪರ ಸಂಘಟನೆಗಳ ಬಗ್ಗೆ ಬಿಜಾಪುರದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹಗುರವಾಗಿ ಮಾತನಾಡೋದಲ್ಲದೆ ಅರುಕು ವಾಯುತನದವನ್ನು ಒಂದು ಪ್ರದರ್ಶನ ಮಾಡಿದ್ದಾರೆ. ಅದನ್ನು ನಾವು ಕೂಡ ಒಂದು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ಒಂದು ನಾಡು ನುಡಿಗಾಗಿ ಹೋರಾಡ್ತಿರ್ತಕ್ಕಂಥ ಕಳೆದ ಒಂದು 20 ವರ್ಷಗಳಿಂದ ಕನ್ನಡ ಪರ ಸಂಘಟನೆಗಳ ಕೆಲಸವನ್ನು ಮಾಡ್ತಾ ಇದ್ದಾವೆ, ಅವುಗಳ ಬಗ್ಗೆ ಹಗುರವಾಗಿ ಮಾತನಾಡದೆ ಒಂದು ಅವರ ಮಾತನಾಡುವ ಶೈಲಿಯನ್ನು ಸುಧಾರಿಸ್ಕೊಳ್ಬೇಕು ಮತ್ತು ಈ ರೀತಿ ಹಗುರವಾಗಿ ಮಾತನಾಡ್ತಕ್ಕಂಥ ಜನಪ್ರತಿನಿಧಿಗಳ ವಿರುದ್ಧ ಆ ಪಕ್ಷದ ಒಂದು ಮುಖಂಡರು ಹೈಕಮಾಂಡ್ದವರು ಒಂದು ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಈ ಮೂಲಕ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ.